ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲ್ಯ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಬರೀ ಹಾಡಿನ ಸಾಲುಗಳಲ್ಲಿ ಮಾತ್ರವಲ್ಲದೆ ಇದು ಕಣ್ತುಂಬ್ಕೊಳ್ಳೋದಕ್ಕೂ ಒಂದು ಹಬ್ಬ. ಹಾಗಾಗಿ ಇದನ್ನು ನಾಡಹಬ್ಬ ಅಂತ ಕರೆಯಲಾಗುತ್ತೆ. 1610 ಪ್ರಾರಂಭವಾದಂಥ ದಸರಾ ಹಬ್ಬವನ್ನು ಇಂದಿಗೂ ಕೂಡ ಆಚರಣೆ ವೈಭವವಾಗಿ ಮಾಡ್ತಾ ಇರುವಂಥದ್ದು ನಾವು ನೋಡ್ಬೋದಾಗಿದೆ. ಹಾಗೆ ಸರಿಸುಮಾರು 414 ದಸರಾವನ್ನು ಈ ಬಾರಿ ಆಚರಣೆ ಮಾಡ್ತಾ ಇರುವಂಥದ್ದು. ಇನ್ನು ಮೈಸೂರು ದಸರಾ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಮೈಸೂರಿನ ಅರಮನೆ, ಅಂಬಾರಿ, ಹಾಗೆ ನಮ್ಮ ದಸರೆಯ ಆನೆಗಳು. ಹೌದು, ರಾಜ ಮನೆತನದಿಂದ ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದು ನಮ್ಮ ದಸರೆಯ ಆನೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾದರೆ ಇವತ್ತು ಈ ಒಂದು ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ, ಮೊದಲಿನಿಂದ ಯಾವ ಆನೆಗಳು ಈ ಒಂದು ದಸರಾ ಹಬ್ಬದಲ್ಲಿ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಅಂತ. ಹಾಗಾದರೆ ಈ ಒಂದು ವೈಭವಪೂರಿತ ದಸರಾದ ದಸರೆಯ ಆನೆಯ ಇತಿಹಾಸವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ದಸರಾಗೂ ಇವತ್ತಿನ ದಸರಾಗೂ ಬಹಳಷ್ಟು ವ್ಯತ್ಯಾಸವಿದೆ. ಅವತ್ತು ರಾಜಮನೆತನದಿಂದ ಈ ಒಂದು ದಸರಾವನ್ನು ಆಚರಣೆ ಮಾಡ್ತಾ ಇದ್ರೆ, ಸದ್ಯಕ್ಕೆ ಸರ್ಕಾರ ಈ ಒಂದು ದಸರಾವನ್ನು ಆಚರಣೆ ಮಾಡ್ತಾ ಇದೆ. ಹಾಗೆ ಅವತ್ತಿನ ಕಾಲದಲ್ಲಿ ಅಂಬಾರಿಯಲ್ಲಿ ರಾಜರು ಕುತ್ತು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ರೆ, ಈಗ ನಮ್ಮ ನಾಡದೇವತೆ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿ ಹೊತ್ತು ಹೋಗುವಂಥದ್ದು. ಇಂಥ ಎಲ್ಲ ವಿಶೇಷತೆಗಳ ಮಧ್ಯೆ ದಸರಾ ಪ್ರತಿ ವರ್ಷಕ್ಕೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಸುಮಾರು 414 ವರ್ಷದ ಇತಿಹಾಸವನ್ನು ಹೊಂದಿರುವಂಥ ಈ ಒಂದು ದಸರೆಯಲ್ಲಿ ರಾಜ ಕೃಷ್ಣದೇವ ಒಡೆಯರು ಅವತ್ತು ಅಂಬಾರಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರಂತೆ. ಹಾಗೆ ಇದರ ಜೊತೆಯಲ್ಲಿ ಮೊದಲು ಅಂಬಾರಿಯನ್ನು ಅಂದರೆ ರಾಜರನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ದಂಥ ಆನೆ ಜಯಮಾರ್ತಾಂಡ. ಈ ಜಯಮಾರ್ತಾಂಡ ಆನೆ ದಸರಾ ಪ್ರಾರಂಭ ಮಾಡಿದಾಗ ಮೊದಲ ಆನೆಯಾಗಿ ಆಯ್ಕೆಯಾಗಿದ್ದು, ಹಾಗೆ ಇದರ ಜೊತೆಯಲ್ಲಿ ಸರಿಸುಮಾರು 45 ವರ್ಷ ಅಂಬಾರಿಯನ್ನು ಹೊತ್ತಂಥ ಆನೆ ಜಯಮಾರ್ತಾಂಡ. ಇನ್ನು ಇದನ್ನು ಹೇಳಬೇಕಾದ್ರೆ ಒಂದು ರೆಕಾರ್ಡ್ ಅಂತ ಕೂಡ ಹೇಳ್ಬೋದು. ಇದುವರೆಗೂ ಯಾವ ಒಂದು ಆನೆಯೂ ಕೂಡ 45 ವರ್ಷ ಸತತವಾಗಿ ಅಂಬಾರಿಯನ್ನು ಹೊತ್ತಿದ್ದು ಇತಿಹಾಸದಲ್ಲೇ ಇಲ್ಲ. ಹಾಗೆ ಇದರ ಜೊತೆಯಲ್ಲಿ ಜಯಮಾರ್ತಾಂಡ ಎನ್ನುವಂಥ ಆನೆ ರಾಜರಿಗೆ ಅಚ್ಚುಮೆಚ್ಚಿನ ಪ್ರೀತಿಯ ಆನೆಯಾಗಿತ್ತು. ಹಾಗೆ ಅದು 45 ವರ್ಷ ಕಂಟಿನ್ಯೂಸ್ ಆಗಿ ಅಂಬಾರಿಯನ್ನು ಹೊತ್ತಿದ ಕಾರಣ, ಹಾಗೆ ರಾಜರಿಗೆ ಪ್ರೀತಿ ಇದ್ದಂಥ ಕಾರಣದಿಂದ ಇವತ್ತಿಗೂ ಕೂಡ ಅರಮನೆಯಲ್ಲಿ ನಾವು ಮುಖ್ಯ ದ್ವಾರ ಅಂತ ಏನು ಕರಿತೀವಿ, ಆ ಮುಖ್ಯ ದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಅಂತ ಕರೆಯಲಾಗುತ್ತೆ. ಬಹುಶಃ ನೀವೆಲ್ಲರೂ ನೋಡಿರ್ಬೋದು, ಅರಮನೆಯ ಮುಂಭಾಗದಿಂದ ನೋಡ್ಬೋದು ಅಂತ ನಾವೇನಾದ್ರು ಆದರೆ, ಅಂದರೆ ಅರಮನೆಯ ಫೇಸಿಂಗ್ ಯಾವ ಕಡೆ ಇದೆ ಅಂತ ನೋಡೋದಾದರೆ, ಅದನ್ನು ಜಯಮಾರ್ತಾಂಡ ಗೇಟ್ನಿಂದ ಮಾತ್ರ ನಿಮಗೆ ಅರಮನೆಯ ಎಕ್ಸಾಕ್ಟ್ ಎಂಟ್ರೆನ್ಸ್ ಕಾಣುತ್ತೆ. ಈಗ ನಮ್ಮ ಹಿಂಬದಿಯಲ್ಲಿ ಕಾಣ್ತಾ ಇರುವಂಥದ್ದು ಇದು ಜಯಮಾರ್ತಾಂಡ ಗೇಟು. ಹಾಗೆ ಇದರ ಜೊತೆಯಲ್ಲಿ ಜಯಮಾರ್ತಾಂಡ ಗೇಟ್ ಅಥವಾ ಜಯಮಾರ್ತಾಂಡ ಮುಖ್ಯ ದ್ವಾರದ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ, ವರ್ಷದ ಯಾವುದೇ ದಿನದಲ್ಲೂ ಜಯಮಾರ್ತ ಗೇಟು ಓಪನ್ ಇರಲ್ಲ, ಆದರೆ ಒಮ್ಮೆ ಮಾತ್ರ ಅದಕ್ಕೆ ಓಪನ್ ಮಾಡುವಂಥದ್ದು. ಅದೂ ಕೂಡ ನಮ್ಮ ನೆಚ್ಚಿನ ಪ್ರೀತಿಯ ಆನೆಗಳು ಬಂದಾಗ, ಅಂದರೆ ಏನು ಗಜಪಯಣದಿಂದ ಬರುವಂಥ ನಮ್ಮ ಆನೆಗಳನ್ನು ಅರಮನೆಗೆ ಸ್ವಾಗತಿಸುವಂಥ ಸಮಯದಲ್ಲಿ ಮಾತ್ರ ಈ ಜಯಮಾರ್ತಾಂಡ ಮುಖ್ಯ ದ್ವಾರವನ್ನು ತೆರೆಯಲಾಗುತ್ತೆ. ಅಂದರೆ ಇನ್ಯಾವುದೇ ಸಮಯದಲ್ಲೂ ಕೂಡ ಯಾವುದೇ ಪಬ್ಲಿಕ್ಕಿಗಾಗಲಿ ಅಥವಾ ಯಾವುದೇ ಏನು ಅಧಿಕಾರಿಗಳಿಗಾಗಲಿ ಯಾವುದೇ ಸಂದರ್ಭದಲ್ಲೂ ಈ ಒಂದು ದ್ವಾರ ಓಪನ್ ಇರಲ್ಲ, ಆನೆಗಳು ಬಂದಂಥ ಸಂದರ್ಭದಲ್ಲಿ ಮಾತ್ರ ಓಪನ್ ಆಗುತ್ತೆ. ಹಾಗೆ ಇದರ ಜೊತೆಯಲ್ಲಿ ಹೆಮ್ಮೆಯಿಂದ ಹೇಳ್ಬೋದು, ಜಯಮಾರ್ತಾಂಡ ದಸರೆಯನ್ನು ಮೊದಲ ಬಾರಿ 45 ವರ್ಷಗಳನ್ನು ಹೊತ್ತಂಥ ಮೊದಲಿಗ. ಜಯಮಾರ್ತ
ಮಾರ್ತಾಂಡ ಆನೆಯ ನಂತರ ಉಲ್ಲೇಖದ ಪ್ರಕಾರ 1902 ಬೇರೆ ಬೇರೆ ಆನೆಗಳನ್ನ ಈ ಒಂದು ದಸರೆಯಲ್ಲಿ ಬಳಸ್ಕೊಳ್ಳಾಯ್ತು. ಅದರಲ್ಲಿ ಮೊದಲಿಗೆ ನಾವು ಹೇಳ್ಬೋದು ವಿಜಯ ಬಹದ್ದೂರ್ ಅನ್ನುವಂತ ಒಂದು ಆನೆ, ಅದಾದ ಬಳಿಕ ನಂಜುಂಡ ಅನ್ನುವಂತ ಒಂದು ಆನೆ, ಅದಾದ ನಂತರ ರಾಮ್ಪ್ರಸಾದ್ ಅನ್ನುವಂತ ಒಂದು ಆನೆ, ತದನಂತರ ಮೋತಿಲಾಲ್ ರಾಜ್ ಅನ್ನುವಂತ ಒಂದು ಆನೆ ಈ ಒಂದು ದಸರೆಯನ್ನ ಮುಂದಾಳತ್ವ ತಗೊಂಡು ನಡೆಸ್ಕೊಂಡು ಹೋಗ್ಲಾಯ್ತು. ನಂತರ 1935 ಅರಮನೆಗೆ ಬಂದು ಅಂಬಾರಿಯನ್ನ ಹೊರಲಿಕ್ಕೆ ಪ್ರಾರಂಭ ಮಾಡಿದೆ ಐರಾವತ. ಈ ಐರಾವತ ಆನೆದು ಒಂದು ವೈಶಿಷ್ಟ್ಯತೆ ಇದೆ, ಇವನು ಬರೀ ಅಂಬಾರಿ ಮಾತ್ರ ಹೊರದಲ್ಲದೆ ಹಾಲಿವುಡ್ ಚಿತ್ರದಲ್ಲೂ ಕೂಡ ನಟನೆಯನ್ನ ಮಾಡ್ತಾನೆ. ಹೌದು, ದಿ ಎಲಿಫೆಂಟ್ ಬಾಯ್ ಈ ಒಂದು ಹಾಲಿವುಡ್ ಚಿತ್ರದಲ್ಲಿ ಐರಾವತ ಅನ್ನುವಂತ ಆನೆ ನಟನೆಯನ್ನ ಮಾಡುತ್ತೆ. ಹಾಗೆ ಇದರ ಜೊತೆಯಲ್ಲಿ ಅದರ ಮಾಹುತನೇ ಆ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ನಟಿಸ್ತಾನೆ. ಇನ್ನು ಈ ಒಂದು ಚಿತ್ರ ಪ್ರದರ್ಶನಗೊಂಡು ದೇಶದಾದ್ಯಂತ ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಇದರ ಜೊತೆಯಲ್ಲಿ ಇದರಲ್ಲಿ ಭಾಗವಹಿಸಿದಂಥ ಹಾಗೆ ನಟನೆಯನ್ನು ಮಾಡಿದಂಥ ನಾಯಕನೇ ನಮ್ಮ ಮೈಸೂರಿನ ಸಾಬು. ನಂತರ ಬಿಳಿಗಿರಿ ಆನೆ ಈ ಒಂದು ದಸರಾ ಅಂಬಾರಿಯನ್ನು ಹೊರಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇನ್ನು ನಾವು ಕಂಡಂಥ ಆನೆಗಳಲ್ಲಿ ಅತಿ ದೈತ್ಯಾಕಾರದ ಆನೆ ಇದಾಗಿತ್ತು ಅಂತ ಇತಿಹಾಸ ಹೇಳುತ್ತೆ. ಯಾಕೆ ಅಂತಂದರೆ ಅಂಬಾರಿಯನ್ನು ಹೊತ್ತಂಥ ಆನೆಗಳಲ್ಲಿ ಬಿಳಿಗಿರಿ ಸರಿಸುಮಾರು 10.5 ದೇಹದ ಎತ್ತರವನ್ನು ಹೊಂದಿದ್ರೆ ಇನ್ನು 7,000 ದೇಹದ ತೂಕವನ್ನು ಹೊಂದಿದ್ದ. ಬಹುಶಃ ಅವತ್ತಿನ ಕಾಲದಲ್ಲಿ ಬಿಳಿಗಿರಿ ಒಂದು ದೈತ್ಯಾಕಾರದ ಒಂದು ಆನೆಯಾಗಿತ್ತು ಅಂತ ಭಾವಿಸ್ಬೋದು. ಇದನ್ನು ನೋಡ್ಕೊಳ್ತಾ ಇದ್ದಂಥ ಮಾಹುತ ಗೌಸ್. ಹಾಗೆ 1975 ಬಿಳಿಗಿರಿ ನಿಧನವನ್ನು ಹೊಂದುತ್ತೆ. ಅದಾದ ಬಳಿಕ ಬೇರೆ ಬೇರೆ ಆನೆಗಳು ಅಂಬಾರಿಗಳನ್ನು ಹೊತ್ತಿದ್ದಾದರೂ ಕೂಡ ಬಿಳಿಗಿರಿ ಒಂದು ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಯಾಕೆ ಅಂತಂದರೆ ಮೈಸೂರಿನ ಮಹಾರಾಜರನ್ನು ಹೊತ್ತು ಅಂಬಾರಿಯಲ್ಲಿ ಮೆರವಣಿಗೆಯಲ್ಲಿ ಸಾಗಿದಂಥ ಕೊನೆಯ ಆನೆ ಅದೇ ನಮ್ಮ ಬಿಳಿಗಿರಿ. ನಂತರ ರಾಜೇಂದ್ರ. ಇನ್ನು ರಾಜೇಂದ್ರ ಆನೆ ಯಾರಿಗೆ ತಾನೇ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟನೆಯನ್ನು ಮಾಡಿದಂಥ ಆನೆ. ಗಂಧದ ಗುಡಿ ಚಿತ್ರದಲ್ಲಿ ತನ್ನ ದಂತದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂರಿಸಿಕೊಂಡು ಹಾಡಿನಲ್ಲಿ ಕುಣಿದದ್ದು ಯಾರಿಗೆ ತಾನೇ ತಿಳಿದಿಲ್ಲ. ಹೌದು, ರಾಜೇಂದ್ರ ಅನ್ನುವಂಥ ಆನೆ ಬಿಳಿಗಿರಿಯ ನಂತರ ಅಂಬಾರಿಯನ್ನು ಹೊತ್ತಂಥ ಆನೆ. ಆದರೆ ಇದರ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಬಿಳಿಗಿರಿಯ ನಂತರ ರಾಜಮನೆತನದಿಂದ ಈ ಒಂದು ಹಬ್ಬದ ಆಚರಣೆ ಸರ್ಕಾರಕ್ಕೆ ಏನು ಸರ್ಕಾರ ವಹಿಸ್ಕೊಳ್ಳಾಯಿತು. ಸರ್ಕಾರ ವಹಿಸ್ಕೊಂಡ ನಂತರ ಅಂಬಾರಿಯಲ್ಲಿ ರಾಜರು ಕೂರ್ತಾ ಇದ್ದಿದ್ದು ಬದಲಾವಣೆಯಾಗಿ ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಕೂರಿಸ್ಕೊಳ್ಳಾಯಿತು. ಹಾಗಾದರೆ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿ ಕೂತು ಮೆರವಣಿಗೆಯಲ್ಲಿ ಹೊತ್ತೈದಂಥ ಮೊದಲನೇ ಆನೆ ರಾಜೇಂದ್ರ. ಇದಾದ ಬಳಿಕ ದ್ರೋಣ. ದ್ರೋಣ ಕೂಡ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದ್ದ. ದ್ರೋಣನ ದೇಹದ ಎತ್ತರ ಕೂಡ 10.25 ಇದ್ದು ಹಾಗೆ ಇದರ ಜೊತೆಯಲ್ಲಿ ದ್ರೋಣ ಒಂದು ಸದೃಢವಾದಂಥ ಮೈಕಟ್ಟನ್ನು ಹೊಂದಿದ್ದ. 6,400 kg ದೇಹದ ತೂಕವನ್ನು ದ್ರೋಣ ಹೊಂದಿದ್ದು. ಇದರ ಜೊತೆಯಲ್ಲಿ ಸತತವಾಗಿ 18 ಅಂಬಾರಿಯನ್ನು ಹೊತ್ತಂಥ ಇತಿಹಾಸ ದ್ರೋಣನಿಗಿದೆ. ಇದರ ಜೊತೆಯಲ್ಲಿ ದ್ರೋಣ ಕೂಡ ಸರಿಸಾಮಾನ್ಯವಾದಂಥ ಆನೆ ಅಲ್ಲ. ಯಾಕೆಂತಂದರೆ ಅಂಬಾರಿ ಓರೋದ್ರ ಜೊತೆಯಲ್ಲಿ ದ್ರೋಣ ಕೂಡ ಕಿರು
ಕಿರುತೆರೆಯಲ್ಲಿ ನಟನೆಯನ್ನು ಮಾಡಿದಂಥ ಕಲಾವಿದ ಅಂತ ಹೇಳ್ಬೋದು. ಕಿರುತೆರೆಯಲ್ಲಿ ಪ್ರಸಾರವಾಗ್ತಾ ಇದ್ದಂಥ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅನ್ನುವಂಥ ಒಂದು ಧಾರಾವಾಹಿನಲ್ಲಿ ದ್ರೋಣನನ್ನು ಬಳಸ್ಕೊಳ್ಳಾಯಿತು. ಸೊ ದ್ರೋಣ ಈ ಒಂದು ಧಾರಾವಾಹಿನಲ್ಲಿ ನಟನೆಯನ್ನು ಮಾಡ್ತಾನೆ, ಹಾಗೆ ಸತತವಾಗಿ 18 ವರ್ಷ ಅಂಬಾರಿಯನ್ನು ಹೊರ್ತಾನೆ. ಇದರ ಜೊತೆಯಲ್ಲಿ 1998 ದ್ರೋಣನ ನಿಧನವಾಗುತ್ತೆ. ಒಂದು ಐ ಟೆನ್ಷನ್ ವೈರ್ ವಿದ್ಯುತ್ ತಗಲಿ ದ್ರೋಣನನ್ನು ನಾವೆಲ್ಲರೂ ಕಳ್ಕೊಳ್ಬೇಕಾಗುತ್ತೆ. ದ್ರೋಣನ ನಂತರ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಅರ್ಜುನನಿಗೆ ಅಂಬಾರಿಯನ್ನು ಹೊರುವಂಥ ಅವಕಾಶ ಕೊಡಲಾಗುತ್ತೆ. ಆದರೆ ಮಾವುತನನ್ನೇ ಕೊಂದ ಅನ್ನುವಂಥ ಆರೋಪದಿಂದ ಅರ್ಜುನನನ್ನು ದಸರೆಯಿಂದ ಹೊರಗಿಡಲಾಗುತ್ತೆ. 1 ವರ್ಷ ಅರ್ಜುನನ ನಂತರ ಮತ್ತೆ ಬಲರಾಮನನ್ನು ಆಯ್ಕೆ ಮಾಡಲಾಗುತ್ತೆ. ಬಲರಾಮ ಶಾಂತ ಸ್ವರೂಪದ ಆನೆ. ಇನ್ನು ಬಲರಾಮನನ್ನು 1987 ಕಟ್ಟೆಪುರ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗುತ್ತೆ. ಬಲರಾಮನ ಜೊತೆ ಹರ್ಷ, ವಿಕ್ರಮ, ಪ್ರಶಾಂತ ಈ ಎಲ್ಲ ಆನೆಗಳನ್ನು ಸೆರೆ ಹಿಡಿತಾರೆ. ಇದರ ಜೊತೆಯಲ್ಲಿ ಅಂಬಾರಿಯನ್ನು ಹೊರಲಿಕ್ಕೆ ಒಂದು ವಿಶೇಷವಾದ ಆನೆ ಬಲರಾಮನಾಗಿದ್ದು ಸರಿಸುಮಾರು 11 ವರ್ಷಗಳು ಬಲರಾಮ ಅಂಬಾರಿಯನ್ನು ಹೊರತಾನೆ. ಇದರ ಜೊತೆಯಲ್ಲಿ ಕಳೆದ ವರ್ಷವಷ್ಟೇ ಅಂದರೆ 2023 ಅನಾರೋಗ್ಯದ ಕಾರಣ ನಾವೆಲ್ಲರೂ ಬಲರಾಮನನ್ನು ಕಳ್ಕೊಳ್ಬೇಕಾಗತ್ತೆ. ಬಲರಾಮನ ನಂತರ ಯಾವ ಆನೆಯನ್ನು ಆಯ್ಕೆ ಮಾಡೋದು ಅಂತ ಅರಣ್ಯ ಇಲಾಖೆಗೆ ನಿಜವಾಗ್ಲೂ ದೊಡ್ಡ ತಲೆನೋವಾಗುತ್ತೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ರವರ ಒಂದು ಸಲಹೆ ಮೇರೆಗೆ ಅರ್ಜುನನನ್ನೇ ಮತ್ತೆ ಯಾಕೆ ಕರ್ಕೊಂಡು ಬರಬಾರ್ದು ಅಂತ ಹೇಳುವಂಥದ್ದು. ಹಾಗೆ ಅರ್ಜುನನಿಗೆ ಈಗ ಆಲ್ರೆಡಿ 1 ವರ್ಷ ಒಂದು ಅನುಭವವನ್ನು ಪಡ್ಕೊಂಡಿದ್ದು, ಹಾಗೆ ಬಹಳಷ್ಟು ಟೀಕೆಗೆ ನಿಂದನೆಗೆ ಒಳಗಾಗಿದ್ದ ಅರ್ಜುನನನ್ನು ಮತ್ತೆ ಡಾಕ್ಟರ್ ಒಂದು ಸಲಹೆ ಮೇರೆಗೆ ಅರ್ಜುನ 2012 ದಸರಾದ ಅಂಬಾರಿಯನ್ನು ಹೊರಲಿಕ್ಕೆ ಬರ್ತಾನೆ. ಇದರ ಜೊತೆಯಲ್ಲಿ ಅರ್ಜುನ ಸರಿಸುಮಾರು 5,500 ಹೆಚ್ಚಿನ ದೇಹದ ತೂಕವನ್ನು ಹೊಂದಿದ್ದು ಬಂದಂಥ ಎಲ್ಲ ಆನೆಗಳಲ್ಲಿ ಅತಿ ಬಲಶಾಲಿಯಾದಂಥ ಆನೆ ಅರ್ಜುನ ಅನ್ನುವಂಥ ಹೆಸರಿಗೆ ಪಾತ್ರರಾಗ್ತಾನೆ. ಇದರ ಜೊತೆಯಲ್ಲಿ ಸತತವಾಗಿ 8 ವರ್ಷಗಳು ಅರ್ಜುನ ಅಂಬಾರಿಯನ್ನು ಹೊತ್ತ ಬಹಳಷ್ಟು ಜನರ ಪ್ರಶಂಸೆಗೆ ಹಾಗೂ ಪ್ರೀತಿಗೆ ಪಾತ್ರರಾಗ್ತಾನೆ. ಇದರ ಜೊತೆಯಲ್ಲಿ 2023 ಡಿಸೆಂಬರ್ 4 ಇಡೀ ರಾಜ್ಯವೇ ಕಣ್ಣೀರೆಡ್ತ ಅರ್ಜುನನ ಒಂದು ಮರಣಕ್ಕೆ ಸಂತಾಪ ಸೂಚಿಸುತ್ತೆ. 8 ವರ್ಷ ಅರ್ಜುನ ಅಂಬಾರಿಯನ್ನು ಹೊರ್ತಾನೆ. ತದನಂತರ ಅವನಿಗೆ ನಿವೃತ್ತಿ ಕೂಡ ಕೊಡಲಾಗುತ್ತೆ. 60 ವರ್ಷದ ನಿವೃತ್ತಿಯನ್ನು ಹೊಂದಂಥ ಅರ್ಜುನನ ನಂತರ ನಿಸ್ಸಂದೇಹವಾಗಿ ಒಂದು ಆನೆ ಆಯ್ಕೆ ಆಗುತ್ತೆ, ಅದೇ ಅಭಿಮನ್ಯು.
ಅಭಿಮನ್ಯು ಅಂಬಾರಿಯನ್ನು ಹೊರುವಂಥ ಆನೆ ಆಗ್ತಾನೆ. 2020 ಕೋವಿಡ್ ದಸರಾದಲ್ಲಿ ಅಭಿಮನ್ಯುವನ್ನು ಅಂಬಾರಿ ಹೊರಲಿಕ್ಕೆ ಅಂತ ಆಯ್ಕೆ ಮಾಡಲಾಗುತ್ತೆ. ಆದರೆ ಅಭಿಮನ್ಯುವಿಗೆ ಏನು ಅಂಬಾರಿಯನ್ನು ಹೊತ್ತು ಜನರೊಟ್ಟಿಗೆ ಜನರ ಮಧ್ಯದಲ್ಲಿ ಸಾಗುವಂಥ ಅವಕಾಶ ಮೊದಲೆರಡು ವರ್ಷ ಸಿಗಲಿಕ್ಕಿಲ್ಲ. ಯಾಕೆಂತಂದರೆ ಆ ಸಂದರ್ಭದಲ್ಲಿ ಕೋವಿಡ್ ದಸರವಾದ ಕಾರಣ ಅರಮನೆಯ ಆವರಣದಲ್ಲೇ ಅಂಬಾರಿಯನ್ನು ಹೊರ್ತಾನೆ. ಹಾಗೆ ಯಾವುದೇ ಥರ ನಾಡಹಬ್ಬ ದಸರಾಗೆ ಧಕ್ಕೆ ಬಾರದಂತೆ ಜವಾಬ್ದಾರಿಯನ್ನು ಹೊರ್ತಾನೆ. ಇದರ ಜೊತೆಯಲ್ಲಿ ಅಭಿಮನ್ಯು ತದನಂತರ 2 ವರ್ಷ ಕಾಲ ಎಲ್ಲ ಜನರ ಒಟ್ಟಿಗೆ ಅಂಬಾರಿಯನ್ನು ಹೊರುವಂಥ ಆನೆ ಆಗ್ತಾನೆ. ಆ್ಯಂಡ್ ಈ ಬಾರಿ ಕೂಡ 2024 ದಸರಾದ ಅಂಬಾರಿ ಆನೆ ಆಗಿದ್ದಾನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿಮನ್ಯು. ಎಪ್ಪತ್ತರಲ್ಲಿ ಹೆಬ್ಬಾಳದ ಅರಣ್ಯ ಪ್ರದೇಶದಲ್ಲಿ ಅಂದರೆ ಕೊಡಗು ಜಿಲ್ಲೆಯ ಹೆಬ್ಬಾಳದ ಅರಣ್ಯ ಪ್ರದೇಶದಲ್ಲಿ ಸೆರೆ ಸಿಕ್ಕಂಥ ಆನೆ ಅಭಿಮನ್ಯು ಹಾಗೆ ಕರ್ನಾಟಕಕ್ಕೆ ಒಂದು ಹಿರಿಮೆ ಹೆಮ್ಮೆ ಅಂತ ಹೇಳಿದ್ರು ಕೂಡಲ ತಪ್ಪಾಗಲಾರ್ದು ನಮ್ಮ ಅಭಿಮನ್ಯುವನ್ನು. ಇನ್ನು ಇವತ್ತು ಭಾಳಷ್ಟು ಜನ ಅರ್ಜುನ, ಅಭಿಮನ್ಯು, ಬಲರಾಮ ಹೀಗೆ ಬಹಳಷ್ಟು ಆನೆಗಳನ್ನು ನಾವು ನೆನಪು ಮಾಡ್ಕೊಳ್ತಾ ಹೋಗ್ತೀವಿ. ಏನು ಜೈಮಾರ್ತಣದಿಂದ ಪ್ರಾರಂಭವಾದಂಥ ನಾಡಹಬ್ಬ ದಸರಾ ಇಂದಿನ ತನಕ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಆಶೀರ್ವಾದದಿಂದ ವಿಶೇಷವಾಗಿ ವಿಜೃಂಭಣೆಯಿಂದ ಎಲ್ಲರೊಟ್ಟಿಗೆ ದೇಶದಾದ್ಯಂತ ಜನರು ಕೂಡ ಬಂದು ಈ ಒಂದು ದಸರಾ ಮೆರವಣಿಗೆಯನ್ನು ಕಣ್ತುಂಬಿಕೊಳ್ತಾರೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮೊದಲಿನ ಆನೆ ಜೈಮಾರ್ತಾಂಡ ಅಂದರೆ ಏನು ರಾಜ ಮನೆತನದಲ್ಲಿ ರಾಜನನ್ನು ಕೂರಿಸ್ಕೊಂಡು ಅಂಬಾರಿಯನ್ನು ಹೊರ್ತಾ ಇದ್ದಂಥ ಆನೆ ಜೈಮಾರ್ತಾಂಡನಿಂದ ಹಿಡಿದು ಇವತ್ತಿನ ತನಕ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿಯನ್ನು ಕೂತು ಹೋಗುವಂಥ ಅಂದರೆ ಕೂರಿಸ್ಕೊಂಡು ಹೋಗುವಂಥ ನಮ್ಮ ಅಭಿಮನ್ಯುವಿನ ತನಕ ಎಲ್ಲ ಆನೆಗಳ ಪರಿಚಯವನ್ನು ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಇನ್ನು ಇದರ ಜೊತೆಯಲ್ಲಿ ನಿಮಗೂ ಇದರ ಬಗ್ಗೆ ಹಲವಾರು ಮಾಹಿತಿ ಇದ್ದರೆ ಅದನ್ನು ನಮಗೆ ಮೆಸೇಜ್ನ ಮೂಲಕ ಅಥವಾ ಕಮೆಂಟ್ನ ಮೂಲಕ ತಿಳಿಸ್ಕೊಡಿ. ಹಾಗೆ ಈ ಒಂದು ವಿಡಿಯೋದ ಜೊತೆಗೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.